ಮೈಲ್ಸಂದ್ರ ಬಡಾವಣೆ ಒಳಗಡೆ ಹೋದ್ರೆ ನೀವು ಮೈಲ್ಸಂದ್ರ ಗೊತ್ತಲ್ಲ, ಮೈಸೂರು ರೋಡಲ್ಲಿ ನಿಮ್ಮ ಲೆಫ್ಟ್ ಸೈಡ್ಗೆ ಕೆಂಗೇರಿ ಬಸ್ ಸ್ಟಾಪ್ಗೆ ಮುಂಚೆ ಒಳಗಡೆ ಹೋದ್ರೆ ಮೈಲ್ಸಂದ್ರ ಬಡಾವಣೆ. ಮೈಲ್ಸಂದ್ರ ಅನ್ನೋ ಹೆಸರು ಹೆಂಗೆ ಬಂತು ಗೊತ್ತಾ? ಮೈಲ್ಸಂದ್ರ ಅಂದರೆ ಏನು? ಬನ್ನಿ ತೋರಿಸ್ತೀನಿ, ನೋಡ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಮೈಲನಾಯಕನ ಸಮುದ್ರ. ಯಾರಿಗೆ ಮೈಲನಾಯಕ? ಕೆಂಗೇಯ ನಾಯಕನ ಮಗ ಮೈಲೇಯ ನಾಯಕ. ಯಾರಿಗೆ ಕೆಂಗೇಯ ನಾಯಕ? ನಾನು ನಿಮಗೆ ಕೆಂಗೇರಿಯ ಮೊದಲನೇ ಎಪಿಸೋಡಲ್ಲೇ ನಾನು ಹೇಳಿದ್ದೀನಿ, ರಣದುಲ್ಲಾ ಖಾನ್ ಇಮ್ಮಡಿ ಕೆಂಪೇಗೌಡರನ್ನು ಸೋಲಿಸಿ ಕೆಂಗೇರಿಯನ್ನು ಮುತ್ತಲಿಕ್ಕೆ ಬಂದಾಗ ಅವನನ್ನು ಗುದ್ದಿ ಗುದುಮಿ ಸೋಲಿಸಿ ಶ್ರೀರಂಗಪಟ್ಟಣಕ್ಕೆ ಓಡಿಸಿದಂಥ ಧೀರ ಕೆಂಗೇರಿಯ ಪಾಳೆಗಾರ ಕೆಂಗೇಯ ನಾಯಕ. ಅವನ ಮಗ ಈ ಮೈಲೇಯ ನಾಯಕ, ಅವನಷ್ಟೇ ಧೀರನಾದಂಥ ಕೆಂಗೇರಿಯ ಪಾಳೆಗಾರ. ಅವನು ಕಟ್ಟಿಸಿದಂಥ ಕೆರೆ ಇದು, ಅವನು ಕಟ್ಟಿಸಿದಂಥ ಕೆರೆ ಮೈಲೇಯ ನಾಯಕನ ಕೆರೆ. ಊರೊಳಗೂ ಮೈಲ್ಸಂದ್ರದ ಊರೊಳಗೂ ಇತ್ತು. ಇದು ಮೈಲ್ಸಂದ್ರಕ್ಕೆ ಸೇರಿತೀವಲ್ಲ, ಮೈಲ್ಸಂದ್ರಕ್ಕೆ ಸೇರಿರೋದು. ಈಗ BBMP ಪ್ರಕಾರ ಇದೇನು ಯಾತಕ್ಕೆ ಸೇರುತ್ತೆ ಗೊತ್ತಿಲ್ಲ ನನಗೆ. ಹಿಂದೆ ನೀವು ಕಾಣ್ತಾ ಇರತಕ್ಕಂಥದ್ದು ಬೃಹತ್ ಭವ್ಯ BGS ಗ್ಲೋಬಲ್ ಆಸ್ಪತ್ರೆ. ನಮಸ್ಕಾರ. ಆಯಿತಾ, ಅವ್ರದ್ದು ಆಸ್ಪತ್ರೆಯಲ್ಲಿ ಮುಂದೆ ಇರೋವಂಥ ಕೆರೆ ಇದು. ಆಯಿತಾ, ಇದು ಮೈಲೇಯ ನಾಯಕನ ಕೆರೆ, ಮೈಲನಾಯಕನ ಸಮುದ್ರ, ಮೈಲನಾಯಕನ ಸಂದ್ರ, ಮೈಲಸಂದ್ರ. ಗೊತ್ತಾಯ್ತಾ? ಮೈಲ್ಸಂದ್ರ ಹೆಂಗೆ ಬಂತು ಅಂದರೆ ಮೈಲಸಂದ್ರ ಅಂದರೆ ಮೈಲ ಸಮುದ್ರ, ಸಮುದ್ರ ಅಂದರೆ ಕೆರೆ, ಇದೇ ಕೆರೆ ಮೈಲೇಯ ನಾಯಕ ಕಟ್ಟಿಸಿದ ಕೆರೆ. ಈ ಥರದ್ದು ಇನ್ನೂ ಒಂದು ಕೆರೆ ಇದೆ, ಇನ್ನೂ ಒಂದು ಕೆರೆ ಇದೆ, ಮುಂದ್ಗಡೆ ಇನ್ನೊಂದು ಕೆರೆ ಇದೆ, ಇದು ಒಂದು ಕೆರೆ ಇದೆ, ಊರೊಳಗೂ ಒಂದು ಕೆರೆ ಇತ್ತು. ಇವೆಲ್ಲ ಆ ಕಾಲಕ್ಕೆ ಮೈಲ್ ಸಮುದ್ರ ಆಗಿತ್ತು, ಮೈಲ್ಸಂದ್ರ ಆಗಿತ್ತಿವಲ್ಲ. ಮೈಲೇಯ ನಾಯಕ ಕಟ್ಟಿಸಿದಂಥ ಇವೆಲ್ಲ ಕೆರೆಗಳು, ಇಲ್ಲೆಲ್ಲ ಇದ್ದಂಥ ಸಮೃದ್ಧವಾದಂಥ ಹೊಲಗದ್ದೆಗಳು, ಅದಕ್ಕಾಗಿ ಕಟ್ಟಿಸಿದಂಥ ಕೆರೆ ಇದು ಮೈಲೇಯ ನಾಯಕನ ಕೆರೆ, ಮೈಲನಾಯಕನ ಸಮುದ್ರ. ನಮಗೆ ರಾಮಸಂದ್ರ, ತಿಮ್ಸಂದ್ರ, ಬಮ್ಸಂದ್ರ, ಹಾಗೆ ಮೈಲ್ಸಂದ್ರ, ಮೈಲ ಸಮುದ್ರ. ಸಮುದ್ರ ಅಂದರೆ ಕೆರೆ, ಮೈಲ್ಸಂದ್ರ. ಆಯಿತಾ, ಮೈಲ್ಸಂದ್ರ ನಿವಾಸಿಗಳೆಲ್ಲ ಹೆಮ್ಮೆ ಪಟ್ಕೋಬೇಕು. ನಿಮಗೆ 500-600 ವರ್ಷಗಳ ದಾಖಲಿತ ಇತಿಹಾಸ ಇದೆ ಕಣ್ರಿ, ನಿಮಗೆ ದಾಖಲಿತ ಇತಿಹಾಸ ನಿಮಗೆ 500-600 ವರ್ಷಗಳಷ್ಟಿದೆ. ಅದಕ್ಕಿಂತ ಪುರಾತನವಾದಂಥದ್ದು ಅಂತ ನಾನು ಕೆಂಗೇರಿಯಲ್ಲಿ ಹೇಳಿದ್ದೀನಿ. ಕ್ರಿಸ್ತಪೂರ್ವ 2ನೇ ಶತಮಾನದವರೆಗೂ ಕೆಂಗೇರಿಯ ಇತಿಹಾಸವನ್ನು ನಾನು ನಿಮಗೆ ಕರ್ಕೊಂಡೋಗಿ ತೋರಿಸಿದ್ದೀನಿ. ಅದರಲ್ಲಿ ಇದು ಒಂದು ಕೆಂಗೇರಿಯ ಇತಿಹಾಸದ ತುಣುಕಿನಲ್ಲಿ ಮತ್ತೊಂದು ಮುಕುಟಮಣಿ, ಮೈಲಸಂದ್ರ. ಗೊತ್ತಾಯ್ತಾ? ನೀವು ಈ ಕಡೆ BGS ಗ್ಲೋಬಲ್ ಕಡೆ ಬಂದಾಗ ಇದನ್ನು ನೆನೆಸ್ಕೊಂಡು ಮೈಲೇಯ ನಾಯಕನ ನೆನೆಸ್ಕೊಳ್ಳಿ, ಮೈಲಸಂದ್ರದವರೆಲ್ಲ ಹೆಮ್ಮೆ ಪಟ್ಕೊಳ್ಳಿ, ಮೈಲೇಯ ನಾಯಕ ನಮ್ಮ ಪಾಳೆಗಾರ ಆಗಿದ್ದ ಅಂತ. ಕೆಂಗೇರಿಯವ್ರ ಜೊತೆ ಜೊತೆಗೆ ನೀವೆಲ್ಲ ಕೆಂಗೇರಿಗೆ ಸೇರಿಕೊಂಡವರು ಮರಿಬೇಡಿ. ಆಯಿತಾ, ಚೆನ್ನಾಯ್ತಾ? ಬನ್ನಿ, ನಾಳೆ ಇನ್ನೊಂದು ಕರ್ಕೊಂಡೋಗಿ ತೋರಿಸ್ತೀನಿ. ಟೇಕ್ ಕೇರ್, ಲವ್ ಯು.